ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎನಿವೇಸ್, ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಆನಂದ್. ಸೊ ನೋಡ್ರಿ, ಇಲ್ಲಿ ಮಟ ಮಧ್ಯಾಹ್ನ ಅಂತ ಹೇಳ್ಬೋದು. 11 ಗಂಟೆ 11:30 ಆಗಿದೆ. ತುಂಬ ಬಿಸಿಲು ಬೆಂಗಳೂರಲ್ಲಿ. ಸೊ ಅದರ ಒಂದು ದರ್ಶನ ತೋರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ತುಂಬಾ ಬಿಸಿಲು. ಇಲ್ಲಿ ಅಕ್ಕನ ಮನೆ ಹೊರಗಡೆ ದೃಶ್ಯ ಇದು. ಸೊ ಅಲ್ಲಿ ನಾನು ಡೈಲಿ ವಾಕಿಂಗ್ ಮಾಡ್ತೀನಿ. ನಮ್ಮ ಅಕ್ಕನ ಮನೆ ಮುಂದೆ ಈ ರೀತಿ ಒಂದು ಹ್ಯಾಂಗರ್ ಹಾಕಿದ್ದಾಳೆ. ಮತ್ತು ಲಾಸ್ಟ್ ಟೈಮ್ ಸಹ ನಾನು ನಿಮಗೆ ಪ್ಲಾಂಟ್ಸನ್ನು ತೋರಿಸಿದ್ದೆ, ಗಿಡಗಳನ್ನು. ಇದೆಲ್ಲ ನಾನು ನನ್ನ ಮನೆಗೆ ತೊಗೊಂಡಿರೋದು. ಸೊ ಇದೆಲ್ಲ ನಮ್ಮ ಅಕ್ಕನ ಮನೆಯಲ್ಲಿ ಇರುವ ಗಿಡಗಳು. ನಿಮಗೆಲ್ಲರಿಗೂ ಆ ಗಿಡಗಳನ್ನು ಮತ್ತೊಮ್ಮೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವು ಹೊಸ ಗಿಡಗಳನ್ನು ಅವಳು ಆ್ಯಡ್ ಮಾಡಿದ್ದಾಳೆ ಮನೆ ಒಳಗಡೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಮನೆ ಒಳಗಡೆ ತುಂಬ ಗಿಡಗಳನ್ನು ಅವಳು ಇಟ್ಕೊಂಡಿದ್ದಾಳೆ ಈ ಸಲ. ಸೊ ಹಾಗಾಗಿ ಅದನ್ನು ಸಹ ತೋರಿಸ್ಬೇಕು ಅನ್ನಿಸ್ತು. ಸೊ ತುಂಬ ಬೇರೆ ಬೇರೆ ರೀತಿಯಾದ ಇಂಡೋರ್ ಪ್ಲ್ಯಾಂಟ್ಗಳನ್ನು ಇಟ್ಕೊಂಡಿದ್ದಾಳೆ ಈ ಸಲ. ಸೊ ಅದನ್ನು ಸಹ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಆ್ಯಕ್ಚುಲಾಗಿ ರಿಯಲ್ ಪ್ಲ್ಯಾಂಟ್ಸು ತುಂಬ ಇದೆ. ಒಂದು ಪಾಸಿಟಿವ್ ಎನರ್ಜಿನ ಪಾಸ್ ಮಾಡುತ್ತೆ. ಆ್ಯಂಡ್ ಇದು ಎಸ್ಪೆಷಲಿ ಈ ಒಂದು ಪ್ಲ್ಯಾಂಟ್ ಏನಿದೆ, ಇದು ಬ್ರಾಹ್ಮಿ. ಸೊ ಬ್ರಾಹ್ಮಿ ಆಯಿಲ್ ನಾವೇನು ಹಚ್ಕೋತೀವಿ, ಇಂದುಲೇಖ ಮತ್ತು ಬೇರೆ ಬೇರೆ ಬ್ರಾಹ್ಮಿ ಆಯಿಲ್ ಬರುತ್ತಲ್ಲ, ಸೊ ಆ ಒಂದು ಗಿಡ ಅದು. ಸೊ ಎಷ್ಟೋ ಜನ ಅದನ್ನು ನೋಡಿಲ್ಲದೆ ಇರ್ಬೋದು, ಹಾಗಾಗಿ ಅದನ್ನು ತೋರಿಸ್ಬೇಕು ಅಂತ ಹೇಳಿ ಅದನ್ನು ತೋರಿಸ್ತೆ. ಇದು ಲಾಸ್ಟ್ ಒನ್ ಬಂದುಬಿಟ್ಟು ಮದರ್ ಇನ್ ಲಾ ಸ್ಟಂಗ್ ಅಂತ ಹೇಳಿ ಅದರ ಹೆಸರು. ನನಗೂ ಗೊತ್ತಿರಲಿಲ್ಲ. ನಮ್ಮ ಅಕ್ಕನ ಮಗಳು ಸೈನ್ಸ್ ಓದ್ತಾ ಇರೋದ್ರಿಂದ ಅವಳು ಹೇಳಿದ್ದು. ಅವಳು ಬಾಟ್ನಿ ಓದ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳು ಹೇಳಿದ್ದದು. ಅದು ಎಲೆ ಸಹ ತುಂಬ ಅಗಲ ಅಗಲವಾಗಿ ಇರುತ್ತೆ, ನೋಡೋದಕ್ಕೆ ಚೆನ್ನಾಗಿದೆ ಅದು. ಮತ್ತು ಹಿಂದ್ಗಡೆ ಮನೆಯ ಹಿಂದ್ಗಡೆ ಬಾಲ್ಕನಿಯಲ್ಲಿ ಇನ್ನೊಂದಷ್ಟು ಪ್ಲ್ಯಾಂಟ್ಸನ್ನು ಹಾಕಿದ್ದಾಳೆ. ಮತ್ತು ವರ್ಟಿಕಲ್ ಗಾರ್ಡನ್ ಮಾಡೋ ಥರನೇ ಅವಳು ಮಾಡಿದ್ದಾಳೆ. ಆದಷ್ಟು ನನ್ನ ಥರನೇ ಸ್ವಲ್ಪ ಪಾಟ್ಸ್ ಎಲ್ಲ ತೊಗೊಂಬಂದು ಮತ್ತೆ ಹಾಕಿದ್ದಾಳೆ. ಪ್ಲ್ಯಾಂಟ್ಸ್ ಹುಚ್ಚು ಅಂದರೆ ಅವಳಿಗೆ ಜಾಸ್ತಿನೇ ಹುಚ್ಚು. ನನಗೆ ಈಗ ಸ್ವಲ್ಪ 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 ಅವಳನ್ನು ನೋಡಿ ನಾನು ಕಲ್ತ್ಕೊತಾ ಇದ್ದೀನಿ. ನನಗಾದರೂ ಆ ಎಕ್ಸ್ಟ್ರೀಮ್ ಲೆವೆಲಿಗೆ ನಾನಿನ್ನೂ ಹೋಗಿಲ್ಲ ಅನಿಸುತ್ತೆ. ಅವಳಿಗೆ ಎಲ್ಲಿ ನೋಡಿದ್ರು ಪ್ಲ್ಯಾಂಟ್ಸನ್ನು ನೋಡಬೇಕು. ಆ್ಯಕ್ಚುಲಿ ರೂಮಲ್ಲಿ ಇನ್ನೊಂದಷ್ಟು ಕೆಲವು ಪ್ಲ್ಯಾಂಟ್ಸ್ ಇದ್ವು, ಅದನ್ನು ತೋರಿಸೋದಕ್ಕೆ ಮರೆತು ಹೋಯಿತು. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಆದರೆ ಸೊ ಇದಾದಮೇಲೆ ನಾವು ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ವಿ ಇವತ್ತು. ಆ್ಯಕ್ಚುಲಿ ನನಗೆ ಅಕ್ಕಂಗೆ ಇಬ್ರಿಗೂ ಮೂಡಿರಲಿಲ್ಲ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು, ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂಥೇಳಿ ನುಗ್ಗೆಕಾಯಿಯನ್ನು ಹಾಕಿ ಪಪ್ಪು ಮಾಡ್ತಾ ಇದ್ದೀವಿ. ಅಂದರೆ ನುಗ್ಗೆಕಾಯಿ ಬೇಳೆಯನ್ನು ಬೇಳೆ ಹಾಕಿ ಪಪ್ಪು ಅಂತಾರಲ್ಲ, ದಾಲ್ ಅಂತಾರಲ್ಲ, ಅದನ್ನು ಮಾಡೋಣ ಅಂಥೇಳಿ ಮೊದಲು ತೊಗರಿಬೇಳೆಯನ್ನು ತೊಗೊಂಡಿದ್ದೀವಿ. ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದು ಅದಾದಮೇಲೆ ಬೇಕಾಗುವಷ್ಟು ನೀರನ್ನು ಇಟ್ಟು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕಿದ್ದಾರೆ. ಮತ್ತು ಎಣ್ಣೆ ಬಿಡ್ತಾ ಇದ್ದಾಳೆ. ಇದೊಂಥರ ಹೊಸ ಟೈಪು. ಅವಳು ಈ ರೀತಿ ಮಾಡೋಣ ಇವತ್ತು, ಚೆನ್ನಾಗಿರುತ್ತೆ ಅಂದಳು. ಸೊ ಹಾಗಾಗಿ ಓಕೆ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ವಿ. ನಾವು ಇದನ್ನು ಫಸ್ಟ್ ಟೈಮ್ ತಿಂದಿದ್ದು, ಅಂದರೆ ಫಸ್ಟ್ ಟೈಮ್ ಮಾಡಿದ್ದು ಸಹ. ಬಟ್ ಚೆನ್ನಾಗಿತ್ತು, ಟೇಸ್ಟು ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನನಗೆ ತೋರಿಸೋಣ ಹೇಗಿದ್ರು, ತೆಕ್ಕೊಂಬಂದಿದ್ದೀನಲ್ವಾ, ಟೇಸ್ಟ್ ಚೆನ್ನಾಗಿದ್ದರೆ ಹಾಕೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದು. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಅದದೇ ಟೈಪು ಅನ್ನ ಸಾರು ತಿಂದು ತಿಂದು ಬೇಜಾರಾಗಿರುವಾಗ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟಿಗೆ ಟೊಮೆಟೋವನ್ನು 2 ಟೊಮೆಟೊ ಹಾಕಿದ್ದಾಳೆ, ಪೀಸ್ ಪೀಸ್ ಮಾಡಿ, ಸಾರಿ 1 ಟೊಮೆಟೊ ಹಾಕಿದ್ದಾಳೆ. ಅದಾದಮೇಲೆ ಬೆಳ್ಳುಳ್ಳಿ ಎಸಲನ್ನು ಬಿಡಿಸ್ಕೊತಾ ಇದ್ದಾಳೆ. ಯೂಶ್ವಲಿ ನಾವು ಬೆಳ್ಳುಳ್ಳಿ ಅಷ್ಟಾಗಿ ಯೂಸ್ ಮಾಡಲ್ಲ, ಬಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾವಾಗ ನಾವು ಯೂಸ್ ಮಾಡ್ತೀವೋ ಆಗ ಬಿಡಿಸಿ ಇಟ್ಕೊತೀವಿ. ಯೂಶ್ವಲಿ ನಾವು ಬಿಡಿಸಿಡಲ್ಲ, ಅಷ್ಟಾಗಿ ನಾವು ಯೂಸೇ ಮಾಡಲ್ಲ. ಬಟ್ ಈ ರೀತಿ ಯಾವುದಾದ್ರು ರೇರ್ ಡಿಶಲ್ಲಿ ಯೂಸ್ ಮಾಡಬೇಕು ಅನ್ನಿಸ್ದಾಗ ಬಿಡಿಸಿ ಹಾಕ್ತೀವಿ. ಸೊ ಇದಕ್ಕೆ 8 ರಿಂದ 10 ಬೆಳ್ಳುಳ್ಳಿ ಹೆಸಲನ್ನು ಹಾಕಿದ್ದಾಳೆ, ಸ್ವಲ್ಪ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ. ಆ್ಯಂಡ್ ಬೆಳ್ಳುಳ್ಳಿ ತಿನ್ನೋದು ತಪ್ಪು ಅಂತ ಕೆಲವ್ರಿಗೆ ಅನಿಸ್ಬೋದು, ಬಟ್ ಅದು ಆರೋಗ್ಯ ರೀತಿಯಿಂದ ಒಳ್ಳೆಯದು ಅಂತ ಹೇಳಿ ಕೆಲವೊಂದು ಸಲ ನಾವು ಸಹ ಆ್ಯಡ್ ಮಾಡ್ತೀವಿ. ಆ್ಯಕ್ಚುಲಾಗಿ ನಮ್ಮ ಕಡೆ ಬೆಳ್ಳುಳ್ಳಿ ತಿನ್ನಬಾರ್ದು ಬ್ರಾಹ್ಮಣರಾಗಿ, ಬಟ್
ಹಾಂ, ಸೈಂಟಿಫಿಕ್ ಆಗಿ ಅಂದರೆ ಅದರ ಒಂದು ಔಷಧೀಯ ಗುಣಗಳಿಗೋಸ್ಕರ ಕೆಲವೊಂದು ಸಲ ತಿನ್ನೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಅದಾದಮೇಲೆ ಈರುಳ್ಳಿಯನ್ನು ಈ ರೀತಿ ದಪ್ಪ ದಪ್ಪವಾಗಿ ಹಾಕ್ತಾ ಇದ್ದಾಳೆ, ಯಾಕೆಂದರೆ ಯೂಶ್ವಲಿ ಈರುಳ್ಳಿ ಟೊಮೆಟೊ ಅದೆಲ್ಲ ತುಂಬ ಮೃದುವಾಗಿ ಬೆಂದ್ಬಿಟ್ಟು ಕರಗೋಗ್ಬಿಡುತ್ತೆ ಈ ಥರ ಬಿಸಿಲು ಹಾಕಿ ಕೂಗಿಸೋವಾಗ. ಸೊ ಹಾಗಾಗಿ ಆದಷ್ಟು ದಪ್ಪವಾಗಿ ಹೆಚ್ಕೊಂಡು ಹಾಕ್ತಾ ಇದ್ದಾಳೆ ರಫ್ಫಾಗಿ, ಏಕೆಂದರೆ ಎನಿವೇಸ್ ಎಲ್ಲ ಬೆಂದಮೇಲೆ ಒಂದ್ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಇದನ್ನು. ಸೊ ಹಾಗಾಗಿ ರಫ್ಫಾಗಿ ಹಾಕ್ತಾ ಇದ್ದಾಳೆ. ಅದಾದಮೇಲೆ ಅಚ್ಕಾರದ ಪುಡಿನ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಬೋದು ನೀವು. ಇಲ್ಲಿ 1 ರಿಂದ 2 ಸ್ಪೂನ್ ಅಷ್ಟು ಹಾಕಿದ್ದಾಳೆ. ಸೊ ಇದೆಲ್ಲವನ್ನ ಮೊದಲು ಕೂಗಿಸ್ಕೊತಾ ಇದ್ದೀವಿ. ಸೊ ಯಾಕೆ ನುಗ್ಗೆಕಾಯಿ ಇಲ್ಲಿ ಹಾಕಿಲ್ಲ ಅಂತಂದರೆ, ನುಗ್ಗೆಕಾಯನ್ನು ಮೊದಲೇ ಹಾಕಿ ನಮಗೆ ಬೇಳೆ ಬೇಯೋಷ್ಟೊತ್ತು ನುಗ್ಗೆಕಾಯನ್ನು ಬೇಯಿಸಿದ್ರೆ ಖಂಡಿತ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ, ಅಂದರೆ ನುಗ್ಗೆಕಾಯಿ ಉಂಡೆ ಆಗಿ ಸಿಗೋದೇ ಇಲ್ಲ, ಹೋಳಾಗಿ ಸಿಗೋದೇ ಇಲ್ಲ. ಸೊ ಹಾಗಾಗಿ ಮೊದಲು ಬೇಳೆಯನ್ನು ಕೂಗಿಸ್ಕೊಂಬಿಡಿ, ಬೇಳೆ ಮತ್ತು ತರಕಾರಿಗಳನ್ನು ಕೂಗಿಸ್ಕೊಂಬಿಡಿ, ಚೆನ್ನಾಗಿ ಮೃದುವಾಗಿ ಬೇಯುತ್ತೆ ಅದು. ಮತ್ತು ಅದನ್ನು ಸ್ಮ್ಯಾಶ್ ಮಾಡಿ ಆಮೇಲೆ ಮತ್ತೆ ನುಗ್ಗೆಕಾಯನ್ನ ಬೇಯಿಸೋದ್ರಿಂದ ಬೇಳೆನೂ ಬೆಂದಿರುತ್ತೆ, ಸ್ಮ್ಯಾಶು ಆಗಿರುತ್ತೆ, ಪ್ಲಸ್ ನುಗ್ಗೆಕಾಯಿಯು ಸಹ ಅದಕ್ಕೆ ಬೇಕಾಗುವಷ್ಟು ಟೈಮ್ ಕೊಟ್ಟು, ಅಂದರೆ ಒಂದು ವಿಶಿಲ್ ಸಾಕನ್ಸುತ್ತೆ ನುಗ್ಗೆಕಾಯಿಗೆಲ್ಲ, ಅಷ್ಟಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಅದನ್ನು ಲೇಟಾಗಿ ಸೇರಿಸ್ತಾ ಇದ್ವಿ. ಸೊ ಈಗ ಬೆಂದಿದೆ, ಆರಿದೆ. ಸೊ ಇದಕ್ಕೆ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೀವು ಆಲೂಗಡ್ಡೆನ ಹೇಗೆ ಸ್ಮ್ಯಾಶ್ ಮಾಡ್ತೀರಾ ನೋಡಿ, ಬೇಯಿಸಿದ ಮೇಲೆ ಅದೇ ರೀತಿ ಇದನ್ನು ಸಹ ಸ್ಮ್ಯಾಶ್ ಮಾಡ್ತಾ ಇದ್ದಾಳೆ. ಸೊ ಚೆನ್ನಾಗಿ ಆದಷ್ಟು ಸ್ಮ್ಯಾಶ್ ಮಾಡಿ, ಅದರಲ್ಲಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಈಗ ಸ್ಮ್ಯಾಶ್ ಮಾಡಿದ್ದಾಗಿದೆ. ಸೊ ಇದಕ್ಕೆ ತೊಳಿತಾ ಇದ್ದಾಳೆ, ಎಷ್ಟು ನೀರು ಬೇಕೋ ನೀವು ಅದನ್ನು ಅಡ್ಜಸ್ಟ್ ಮಾಡ್ಬೋದು ಈಗ ಸ್ಮ್ಯಾಶ್ ಮಾಡಿದ್ದಾದಮೇಲೆ. ಸೊ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಮತ್ತೇನಾದರೂ ಹಾಕಬೇಕಿದ್ರೆ ಹಾಕ್ಬೋದು ಈ ಸ್ಟೇಜಲ್ಲಿ ಸಹ. ಮತ್ತು ಈಗ ತೊಳೆದು ಕಟ್ ಮಾಡಿ ಇಟ್ಟಿರುವ ಈ ನುಗ್ಗೆಕಾಯನ್ನು ಹಾಕ್ತಾ ಇದ್ದಾಳೆ, ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದಾಳೆ. ಸೊ ಇದನ್ನು ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ಯಾಕೆಂದರೆ ನುಗ್ಗೆಕಾಯಿ ತುಂಬ ಬೇಗ ಇದಾಗ್ಬಿಡುತ್ತೆ. ಪಕ್ಕದ ಮನೆ ದೀಕ್ಷಾ ಸಹ ಹೆಲ್ಪ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕಂಗೆ. ಸೊ ಹಾಕಲಿಕ್ಕೆ ಹೇಗಿದ್ರ ಅವಳು ನಿನ್ನ ಮಾತಾಡ್ಸಲ್ಲ. ಬೈತಾನೆ ಇದ್ಲು ಶಂಕರ್ ಹೆಂಗ್ ಬೈತಾಳ ಹಂಗೆ ಬೈತಾಳ. ಸೊ ಈಗ ಮತ್ತೆ ಕುಕ್ಕರ್ನ ಜೋಡಿಸಿದ್ದಾಗಿದೆ. ಇದು ವಿಷಲ್ ಬಂದರೆ ನಮ್ಮ ಸಾಂಬಾರ್ ಅಥವಾ ಪಪ್ಪು ಅಥವಾ ದಾಲ್ ಅಂತ ಏನು ಕರೀತಾರೆ ಅದು ರೆಡಿ ಆಗುತ್ತೆ. ಅದಕ್ಕೆ ನಿಮಗೆ ತಕ್ಕಂತೆ, ನಿಮಗೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಜೀರಿಗೆ, ಮೆಣಸಿನಕಾಯಿ, ಕರಿಬೇವು ಅಥವಾ ಬೇರೆ ಏನು ಬೇಕಿದ್ರೂ ಹಾಕಿ ನೀವು ಒಗ್ಗರಣೆ ಕೊಡ್ಬೋದು. ಸಾರಿ, ನಾನು ಆ ಒಗ್ಗರಣೆ ಹಾಕೋದನ್ನು ತೆಗಿಲಿಲ್ಲ. ಫೈನಲಿ ನಮ್ಮ ಸಾಂಬಾರ್ ಹೀಗೆ ಕಾಣಿಸ್ತಾ ಇತ್ತು. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್. ನಿಮ್ಮೆಲ್ರಿಗೂ ಈ ವ್ಲಾಗು ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೌದು ಅನ್ನೋದೇ ಆದರೆ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ. ಅದರ ಜೊತೆಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಪಕ್ಕದಲ್ಲಿ ಬರುವ
ಬೆಲ್ ಐಕನನ್ನು ಒತ್ತಿ ಸೊ ದಟ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸು ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಒಂದೇ ಒಂದ್ಸಲ ನೀವು ಆ ಬೆಲ್ ಐಕನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ಪದೇ ಪದೇ ಮಾಡೋ ಅವಶ್ಯಕತೆ ಇರಲ್ಲ. ಪ್ರತಿ ಸಲನೂ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರ ಜೊತೆಗೆ ನಿಮ್ಮ ಸಪೋರ್ಟ್ ನನಗೆ ಇಮ್ಮೆನ್ಸ್ ಆಗಿ ಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ನನಗೆ ತುಂಬ ಕಮ್ಮಿನೇ ಮೆಸೇಜ್ ಬರುತ್ತೆ, ನಾನು ಎಲ್ಲ ಮೆಸೇಜಿಗೂ ರಿಪ್ಲೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೊತೆ ಒಡನಾಟವನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗುತ್ತೆ. ನನ್ನ ವಾಟ್ಸಪ್ ಗ್ರೂಪ್ ಇದೆ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರಲ್ಲಿ ನನ್ನ ಅಕೌಂಟ್ ಇದೆ, ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಗ್ರೂಪ್ ಅಂತ ಹೇಳಿ. ಸೊ ಎಲ್ಲ ಕಡೆ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಅದರ ಜೊತೆ ನಾನು ನಾಳೆ ಸಿಗ್ತೀನಿ ಮತ್ತೆ ಹೊಸ ಹೊಸ ವಿಷಯಗಳನ್ನು ನಿಮಗೋಸ್ಕರ ನಾನು ಇನ್ನೂ ಹೆಚ್ಚಾಗಿ ತರೋದಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಮಿಸ್ ಯು ಆಲ್ ಆ್ಯಂಡ್ ಬಾಯ್.